ಸ್ಟೂಡೆಂಟ್ಸ್ ಇನ್ನು 2017 ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಇನ್ನೂ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ 14 ಮಾರ್ಕ್ಸ್ಗೆ ಎರಡು ಕ್ವಶನ್ ಕೊಡ್ತಾರೆ. ಮಿಸ್ಟರ್ ಆನಂದ್ ಇಸ್ ದ ಓನರ್ ಆಫ್ 3 ಹೌಸಸ್ ಇನ್ ಬ್ಯಾಂಗ್ಳೂರ್, ದಿ ಪರ್ಟಿಕ್ಯುಲರ್ಸ್ ಆಫ್ ವಿಚ್ ಆರ್ ಗಿವನ್ ಬಿಲೋ. ಮೂರು ಮನೆ ಇದೆಯಂತೆ ಸರ್, ಆ ಮೂರು ಮನೆನ ಬಾಡಿಗೆ ಕೊಟ್ಟಿದ್ದಾನ ಏನು ಅಂತ ಹೇಳಿ. ನಿಮ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ನೋಡಿ, ಅಲ್ಲೆಲ್ಲಾದ್ರೂ ರೆಂಟ್ ರಿಸೀವ್ಡ್ ಅಂತ ಇದೆಯಾ? ಇದೆ ರೆಂಟ್ ರಿಸೀವ್ಡ್ ಮೂರ್ ಮನೆಗೂ ಇದೆ. ಹೌದಾ? ಅವನೇ ಸ್ವಂತಕ್ಕೆ ಇಟ್ಕೊಂಡು ಅವನಕ್ಕೆ ಅವನೇ ರೆಂಟ್ ಕೊಟ್ಕೊಳಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ಸೊ ಅಲ್ಲಿ ರೆಂಟ್ ರಿಸೀವ್ಡ್ ಅಂತ ಇದ್ರೆ ಖಂಡಿತ ಅವೆಲ್ಲ ಏನಾಗಿರುತ್ತೆ, ಲೆಟ್ ಔಟ್ ಆಗಿರುತ್ತೆ. ಅದಕ್ಕೆ ಮೂರ್ ಮನೆಯನ್ನು ಲೆಟ್ ಔಟ್ ಮಾಡಿದ್ದಾರೆ. ಸರ್ ಪಾಪ ಇವನ ಹತ್ರ ಮೂರ್ ಮನೆ ಇರೋದು, ಮೂರ್ ಮನೆಯನ್ನು ಬಾಡಿಗೆ ಕೊಟ್ಬಿಟ್ಟು ಅವನೇ ಎಲ್ಲಿದ್ದಾನೆ ಸರ್ ಅಂತ ಹೇಳಿದ್ರೆ, ಅವನ್ ರೋಡ್ ಮೇಲೆ ಇರ್ಲಿ, ನಮ್ಗೇನು? ಹೌದಾ? ಅವನೆಲ್ಲಾದ್ರೂ ಇಟ್ಕೊಳ್ಳಿ, ಇರೋದು ಮೂರ್ ಮನೆ ಬಾಡಿಗೆ ಕೊಟ್ಟಿದ್ದಾನೆ. ಬೇಕಾದ್ರೆ ಅವನು ಇನ್ನೊಂದು ಬಾಡಿಗೆ ಮನೇಲಿ ಇರ್ಬಹುದು. ಹೌದಾ? ಚಾನ್ಸಸ್ ಇಲ್ವಾ? ಇದೆ. ಓಕೆನಾ? ಹಾಗಾದ್ರೆ ಎ ಬಿ ಸಿ ಹೌಸಸ್ ಗೆ 1, 2, 3 ಹೌಸಸ್ ಗೆ ನೀವು ಎ ಬಿ ಸಿ ಅಂತ ಬರ್ಕೊಳ್ಳಿ, ನಾವು 1, 2, 3 ಅಂತ ಬರೀವಿ. ಮುನ್ಸಿಪಲ್ ವ್ಯಾಲ್ಯೂ 30,000, 132,000, 1,40,000, ಫೇರ್ ರೆಂಟಲ್ ವ್ಯಾಲ್ಯೂ ರೆಂಟ್ ರಿಸೀವ್. ಸೊ ಸ್ಟ್ಯಾಂಡರ್ಡ್ ರೆಂಟ್ ಈ ಪ್ರಾಬ್ಲಮ್ ಅಲ್ಲೂ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ರೆ ನೀವು ಅದೃಷ್ಟವಂತರು. ಯಾಕೆ ಗೊತ್ತಾ? ಮೂರಲ್ಲಿ ಯಾವ್ ಜಾಸ್ತಿ ಇದೆ ಅದೇ ಕ್ರಾಸ್ ಆಗ್ತದೆ. ಅರ್ಥ ಆಗ್ತಿದ್ಯಾ? ಸೊ ಇಯರ್ ಆಫ್ ಕಂಪ್ಲೀಷನ್ ಬಂದು 1 April 2017, 1 June 2017, 31 March 2016 ಅಂತ ಇದೆ. ರಿಪೇರ್ಸ್ ಎಲ್ಲೂ ತಗೊಳ್ಳೋದಿಲ್ಲ, ಅವಶ್ಯಕತೆನೆ ಇಲ್ಲ. ಮುನ್ಸಿಪಲ್ ಟ್ಯಾಕ್ಸ್ ಇಸ್ ಪೇಡ್ ಬೈ ದ ಓನರ್, ಅದೊಂದು ಮಾತ್ರನೇ ತಗೊಳ್ಳೋದು ನಾವು. ಹೌದಾ? ಮುನ್ಸಿಪಲ್ ಟ್ಯಾಕ್ಸ್ ಇಸ್ ಪೇಡ್ ಬೈ ಟೆನೆಂಟ್, ದೇವರನೆಗೂ ಎಲ್ಲೂ ತಗೊಳ್ಳಲ್ಲ. ಮುನ್ಸಿಪಲ್ ಟ್ಯಾಕ್ಸಸ್ ಡ್ಯೂ ಇದ್ರು ಎಲ್ಲೂ ತಗೊಳ್ಳಲ್ಲ. ಅಲ್ಲಿಗೆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ ಮಾತ್ರನೇ ತಗೊಳ್ಳೋದು, ಅದು ಮೊದಲನೇ ಮನೆ ಮಾತ್ರ. ಅರ್ಥ ಆಯ್ತಮ್ಮ? ರಾಹುಲ್, ರುಚಿತ, ಅರ್ಥ ಆಯ್ತಮ್ಮ? ಓಕೆ. ವೇಕೆನ್ಸಿ ಪೀರಿಯಡ್ ಎಷ್ಟು ತಿಂಗಳಿದೆ ಅಂತಪ್ಪ? ಲಾಸ್ಟ್ ಮನೆ ಅಂದ್ರೆ 2 ತಿಂಗಳು ಇದೆ. ಹೌದಾ? ಹಾಗಾದ್ರೆ ಆನಂದ್ ಟುಕ್ ಎ ಲೋನ್ ಆಫ್ ರುಪೀಸ್ 3 lakhs ಅಟ್ 8.5% ಪರ್ ಆನಂ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್ ಬಿ. ಹೌಸ್ ಬಿ ನೋಡಿ, ಇದು ಹೌಸ್ ಎ, ಇದು ಹೌಸ್ ಬಿ, ಇದು ಹೌಸ್ ಸಿ. ಬಿ ಮನೆಗೆ ಮಾತ್ರ ಅವನು 3 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ ಬ್ಯಾಂಕ್ ಅಲ್ಲಿ, ವರ್ಷಕ್ಕೆ 8.5% ಬಡ್ಡಿ ಕಟ್ತಾ ಇರಬೇಕು. ಹೌದಾ? ಲೋನ್ ಬಾರೋಡ್ ಯಾವತ್ತಂತೆ? 1 July 2014 ಅಂತ ಹೇಳ್ತಾರೆ. ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ದಯವಿಟ್ಟು ಎಲ್ಲ ನನ್ನ ಕಡೆಯಲ್ಲಿ ನೋಡಿ, ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಓಕೆನಾ ಎಸ್ಎಸ್ ಇದೆಯಪ್ಪ ಅಂದ್ರೆ 4,000 × 12 ಹಾಕೋಣ ನೋಡಿ. ಇಲ್ಲೇ ಬರೀತೀವಿ 4,000 × 12 ಎಷ್ಟಪ್ಪ ಬಂತು? 48,000 ಬಂತು. ಎರಡನೇ ಮನೆ 3,000, 3,000 × 12 36,000. ಹಾಗೆ 5,000 × 12 60,000. ಕರೆಕ್ಟಾ? ಈ ವ್ಯಾಲ್ಯೂಸ್ ನ ನಾವು ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂಗೆ ಕಂಪೇರ್ ಮಾಡೋಣ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ 30,000, ಕರೆಕ್ಟ್ ಏನಪ್ಪ? 1,32,000, 1,44,000 ಕೊಟ್ಟಿದ್ದಾರೆ. ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 36,000, 1,60,000, 1,75,000. ಕರೆಕ್ಟಾ? ಈಗ ಇವು ಮೂರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ಏನಂತ ಹೇಳ್ತೀವಿ? ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಕರೆಕ್ಟಾ? ಮೂರಲ್ಲಿ ಯಾವ್ದು ಜಾಸ್ತಿ ಇದೆ? ಇದ್ರಲ್ಲಿ ಯಾವ್ದು ಜಾಸ್ತಿ ಇದೆ? 60. ಇದ್ರಲ್ಲಿ ಯಾವ್ದು ಜಾಸ್ತಿ ಇದೆ? ಕರೆಕ್ಟಾ? ಆದ್ರೆ ನಮ್ಮ ಹತ್ರ ವೇಕೆನ್ಸಿ ಪೀರಿಯಡ್ ರೆಂಟ್ ಇದೆ. ಕರೆಕ್ಟಾ? ವೇಕೆನ್ಸಿ ಪೀರಿಯಡ್ ರೆಂಟ್. ಎಷ್ಟನೇ ಮನೆ ವೇಕೆಂಟ್ ಆಗಿರೋದು? ಮೂರನೇ ಮನೆ. ಎಷ್ಟು ತಿಂಗಳಿದೆ? ಒಂದ್ ತಿಂಗಳಿಗೆ ಬಾಡಿಗೆಗೆ ಎಷ್ಟು ಕೊಟ್ಟು? 5,000. ಹಾಗಾದ್ರೆ 5,000 × 2 months ಗೆ 10,000 ಮೈನಸ್ ಮಾಡ. ಓಕೆನಾ? ಬರೋದನ್ನ ನೆಟ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಹೇಳ. ನೆಟ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಅಲ್ಲಿಗೆ ಇದು 48,000, 1,60,000, 1,65,000. ಇದರಲ್ಲಿ
municipal taxes paid by owner. Correct? Yes, sir. 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 ಎರಡನೇ ಮನೆಯದು ಡ್ಯೂ ಇದೆ, ಮೂರನೇ ಮನೆಯದು ಟೆನೆಂಟ್ ಕೊಟ್ಟವ್ರೆ, ಅವೆರಡಕ್ಕೂ ಡಿಡಕ್ಷನ್ ಸಿಗಲ್ಲ. ಅಲ್ಲಿಗೆ ಇದು 45,000, ಇದು 1,60,000, ಇದು 1,65,000. ಇದನ್ನ ಏನಂತ ಕರೆಯೋಣ? ನೆಟ್ ಆನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಟ್ 30% ಆನ್ ಎನ್ ಎ ಬಿ. ಕರೆಕ್ಟ್? ನೆಟ್ ಆನ್ಯುವಲ್ ವ್ಯಾಲ್ಯೂ ಮೇಲೆ 30% ಎಷ್ಟಾಗುತ್ತೆ? 13,500, 48,000, ಇದು 49,500. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್. ಮೊದಲನೇ ಮನೆಗೆ ಬರಲ್ಲ, ಎರಡನೇ ಮನೆಗೆ ಬರಲ್ಲ. ಕಾರಣ ಏನಂದ್ರೆ ಕೊಟ್ಟಿಲ್ಲ. ಆದ್ರೆ ಮೂರನೇ ಮನೆಗೆ ಮಾತ್ರ ಲೋನ್ ತಗೊಂಡಿದ್ದಾನೆ. ಯಾವತ್ತು ತಗೊಂಡಿದ್ದಾನೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಸರ್, ಇದಕ್ಕೆ 7 marks ಕೊಟ್ಟಿದ್ದೆ. ಇಂಟ್ರೆಸ್ಟ್ ಆನ್ ಲೋನ್ ನಾನು ಮಾರ್ಕ್ಸ್ ಕೊಡೋದೆಲ್ಲ ಇದಕ್ಕೇನಪ್ಪ, 7 to 8 marks ಇದಕ್ಕೆ ಬಂದ್ಬಿಡುತ್ತೆ. ಇದಕ್ಕೇನು ಕೊಡೋಲ್ಲ ನಾನು, ಜಾಸ್ತಿ ಇದಕ್ಕೆ ಕೊಡೋದು. ಓಕೆನಾ? ಈಗ ಲೋನ್ ತಗೊಂಡಿರೋದು ಯಾವತ್ತಪ್ಪ? ಲೋನ್ ಬಾರೋಡ್ 1/7/2014. ಕರೆಕ್ಟಾ? ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಡೇಟ್, ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಡೇಟ್ ಯಾವತ್ತಪ್ಪ? 1/6/2017. ಈ ತರ ಮಾಡ, ಮೊದಲನೇ ಮನೆ, ಎರಡನೇ ಮನೆ, ಮೂರನೇ ಮನೆ. ಕರೆಕ್ಟಾ? ಹಾಗಾದ್ರೆ ನಾನು ಹಿಂಗ್ ಮಾಡ್ತೀನಿ. ನಿಮ್ಗೆ ಒಂದೇ ಮನೆ ತಾನೆ? ಹೌದು. ಏನಲ್ಲಿ ಲೋನ್ ಬಾರೋಡ್ 1/7/2014. ಕರೆಕ್ಟ್? ಇಯರ್ ಆಫ್ ಕಂಪ್ಲೀಷನ್ 1/6/2017. ಮೂರನೇ ಮನೆ ಯಾವ್ದು ಕಂಪ್ಲೀಟ್ ಆಗಿರೋದು? 1/6/2017. ಕರೆಕ್ಟಾ? ಸರ್ ಇನ್ನೇನು ಮಾಡಲ್ಲ, ನಮ್ಗೆ ಈ ಪ್ರಾಬ್ಲಮ್ ಬೇಕಾಗಿಲ್ಲ, ಆಗೋದು ಬಂದ್ಬಿಡ್ತು. ಸರ್ ನಾವು ಡೇಟ್ ಆಫ್ ಲೋನ್ ತಗೊಂಡಿರೋದು 14 ಅಲ್ಲಿ, ಹೌದಾ? ಮನೆ ಕಂಪ್ಲೀಟ್ ಆಗಿರೋದು 17 ಅಲ್ಲಿ. ನಿನಗೆ ಇನ್ಕಮ್ ಬರೋದು ಮೂರನೇ ಮನೆ ಯಾವ ವರ್ಷದಿಂದ ಬರುತ್ತೆ? ಯಾವ ಇಯರ್ ಇಂದ ಇನ್ಕಮ್ ಬರುತ್ತೆ ನಿಮಗೆ? 2017 ಇಂದ ತಾನೇ ಬರುತ್ತೆ. ಮನೆ ಕಂಪ್ಲೀಟ್ ಆದ್ಮೇಲೆ ತಾನೇ ಕಣ ಬಾಡಿಗೆ ಕೊಡೋದು? ಅರ್ಧಂಬರ್ಧ ಮನೆ ಕೊಟ್ಬಿಡ್ತೇವೆ ಬಾಡಿಗೆಗೆ? ಇಲ್ಲ, ನಾಲ್ಕು ಗೋಡೆಗಳು ಕಟ್ಬಿಟ್ಟು ಶೀಟ್ ಇಲ್ಲ, ರೂಫ್ ಇಲ್ಲ, ಹಂಗೆ ಇರಲಿ ಅಂತ ಹೇಳ್ಬಿಡ್ತೀಯ? ಇಲ್ಲ, ಮನೆ ಕಂಪ್ಲೀಟ್ ಆಗಿರೋ ಡೇಟ್ ಇಂದ ನೀನ್ ಬಾಡಿಗೆ ಕೊಟ್ಟಿರ್ತೀಯ. ಕರೆಕ್ಟಾ? ಹಾಗಾದ್ರೆ ಮನೆ ಕಂಪ್ಲೀಟ್ ಆಗೋಕ್ ಮುಂಚೆ ನಿನ್ಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ಯ. ಕರೆಕ್ಟಾ? ಅದನ್ನ ನಾವು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಓಕೆನಾ? ಈಗ ಇದನ್ನ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಆಗ್ತದೆ. ಏನಿದು? ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂದ್ರೆ 1/7/2014 ಲೋನ್ ತಗೊಂಡಿರೋದು, ಆ ವರ್ಷ ಎಂಡ್ ಆಗೋದು 31st March 2015 ಅಲ್ವಾ? 15ಗೆ ಎಷ್ಟು ತಿಂಗಳಾಗುತ್ತಪ್ಪ? ಏಪ್ರಿಲ್, ಮೇ ಇಲ್ಲ, ಜೂನ್ ಇಲ್ಲ, ಜುಲೈ ಇಂದ ಸ್ಟಾರ್ಟ್ ಆಗಿದೆ. ಏಪ್ರಿಲ್, ಮೇ, ಜೂನ್ 2014 ಅಂದ್ರೆ 1/4 ಅಲ್ಲೇ ತಾನೇ ಸ್ಟಾರ್ಟ್ ಆಗೋದು. 1/4/2014. ಬಟ್ ಲೋನ್ ತಗೊಂಡಿರೋದು ಯಾವತ್ತು? ಜುಲೈ ಅಲ್ಲಿ. ಅವ್ರಿಗೆ ಏಪ್ರಿಲ್, ಮೇ, ಜೂನ್ ಇಲ್ಲ, ಜುಲೈ ಇಂದ ತಗೊಂಡ್ ಬಡ್ಡಿ ಕಟ್ಟಬೇಕು. ಕರೆಕ್ಟಾ? ಅಲ್ಲಿ 9 ತಿಂಗಳಲ್ಲಿ 3 ತಿಂಗಳು, 12 ತಿಂಗಳಲ್ಲಿ 3 ತಿಂಗಳು ಹೋದ್ರೆ ಎಷ್ಟು ಬರುತ್ತಿಲ್ಲ, ಇನ್ನ 9 ತಿಂಗಳು ಬರುತ್ತೆ. ಕರೆಕ್ಟ್ ಏನಪ್ಪ? ಕರೆಕ್ಟ್. ಹಾಗಾದ್ರೆ 1/4/2016 ಬರ್ತಾ ಇತ್ತು ನನ್ಗೆ, 15 to 31st March 2016 ಎಷ್ಟು ತಿಂಗಳಾಗುತ್ತಪ್ಪ? ಕರೆಕ್ಟಾ? 1/4/2016 ಇಂದ ಕಂಪ್ಲೀಟ್ ಆಗಿರೋದಪ್ಪ ಜೂನ್ ಅಲ್ಲಿ. ಕರೆಕ್ಟಾ? 1 ನಿಮಿಷ, ಯಾವ ಮಂತ್ ಅಲ್ಲಾದ್ರೂ ಕಂಪ್ಲೀಟ್ ಆಗಿರ್ಲಿ, ಆ
ಕಂಪ್ಲೀಟ್ ಆಗಿರೋ ಮಂತ್ ನ ಹಿಂದಿನ 31st March ಗೆ ಕ್ಲೋಸ್ ಮಾಡಬೇಕು. ಇಲ್ಲಿ ಜೂನ್ 2017 ಅಂತ ಆಗಿರೋದ್ರಿಂದ ನಾವು ಅದರ ಹಿಂದಿನ 2017 ಹಿಂದಿನ ಮಾರ್ಚ್ ಎಲ್ಲಿ ಬರುತ್ತೆ, 17 ಅಲ್ಲೇ ಬರುತ್ತೆ. ಸಪೋಸ್ 1st February 2017 ಅಂದಿದ್ರೆ ಆವಾಗ 31st March 2016 ಬರುತ್ತೆ, ಅಲ್ಲಿ ಇಲ್ಲಿ ಎಂಡ್ ಆಗ್ಬಿಡೋದು. ಇಲ್ಲಿ ಜೂನ್ 2016 1st June 2017 ಅಂತ ಹೇಳಿದ್ರು. ನಾವು ವೈಂಡ್ ಅಪ್ ಮಾಡ್ತಾ ಇರೋದು ಇಲ್ಲಿಗೆ 17 ಎಷ್ಟು ತಿಂಗಳು ಆಯ್ತು, 12 months. ಅಲ್ಲಿಗೆ 24 + 9 ಎಷ್ಟಾಯ್ತು, 33 months ಆಯ್ತು. ಅಲ್ಲಿಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿಗೆ 33 ತಿಂಗಳಿಗೆ ಅವನೇನ್ ಕಟ್ಟಿರ್ತಾನೆ, ಬಡ್ಡಿಯನ್ನ ಕಟ್ಟಿರ್ತಾನೆ. ಕಟ್ಟಿರ್ತಾನ ಎಷ್ಟು ಬರುತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. 3 ಲಕ್ಷ ಸಾಲ ತಗೊಂಡಿದ್ದಾನೆ, ಕರೆಕ್ಟ್ ಏನಪ್ಪ, 8.5% ಬಡ್ಡಿ ಕಟ್ತಾ ಇದ್ದಾನೆ ವರ್ಷಕ್ಕೆ. ಎಷ್ಟು ತಿಂಗಳಿಗೆ, 33 ತಿಂಗಳಿಗೆ, ಕರೆಕ್ಟಾ? ಎಷ್ಟು ಬರುತ್ತೆ ಹೇಳಿ, ಬರುತ್ತೆ 70,125. ಈಗ ನಾವು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಏನಿದು, ಒಂದ್ ನಿಮಿಷ ನೋಡಿ, ಒಟ್ಟು ಬಿಲ್ಡಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಮುಂಚೆ ಲೋನ್ ತಗೊಂಡಿದ್ದಾನೆ, ಕರೆಕ್ಟಾ? ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ ಮುಂಚೆ ಲೋನ್ ತಗೊಂಡಿದ್ದಾನೆ, ಲೋನ್ ತಗೊಂಡಾಗಿಂದ ಬಡ್ಡಿ ಕಟ್ಕೊಂಡು ಬರ್ತಾನೆ ಇದ್ದಾನೆ, ಹೌದಾ? ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ ಮುಂಚೆ ಒಟ್ಟು ಎಷ್ಟು ಬಡ್ಡಿ ಕಟ್ಟಿದ್ದಾನೆ, 33 ತಿಂಗಳಿಗೂ 70,125 ರೂಪಾಯಿ ಬಡ್ಡಿ ಕಟ್ಟಿದ್ದಾನೆ, ಹೌದಾ? ಈ ಬಡ್ಡಿನ ಒಂದೇ ಸಾರಿ ನಾವು ಕೊಟ್ಬಿಡಕ್ ಆಗುತ್ತಂದ್ರೆ ಆಗೋಲ್ಲ ಅಂತ ಹೇಳ್ತೀವಿ, ಅರ್ಥ ಆಗ್ತಿದ್ಯಾ? ಈ 70,125 ರೂಪಾಯಿನ 5 ವರ್ಷಕ್ಕೆ, ಎಷ್ಟು ವರ್ಷಕ್ಕೆ, 5 ವರ್ಷಕ್ಕೆ ನಾವು ಕೊಡ್ತೀವಿ. ಅಂದ್ರೆ 70,125 / 5 years 14,025 ರುಪೀಸ್ ಅಷ್ಟು ಡಿಡಕ್ಷನ್ ಅನ್ನ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಗೆ ಕೊಡ್ತೀವಿ. ಎರಡನೇದು ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್, ಅಂದ್ರೆ ಇನ್ನು ಸಾಲ ತೀರಿಸಿಲ್ಲ, ಹೆಂಗ್ ಗೊತ್ತಾಯ್ ಸರ್ ನಿಮ್ಗೆ, ಅವನೇನಾದ್ರು ಫೋನ್ ಮಾಡಿ ಹೇಳಿದ್ನ ಆನಂದು? ಇಲ್ಲ, ಅಲ್ಲಿ ಪ್ರಾಬ್ಲಮ್ ಅಂತ ಕೊಟ್ಟಿಲ್ಲ, ನಮ್ಗೆ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ, ಸಾಲ ತೀರಿಸ್ಬಿಟ್ಟಿದ್ದಾನೆ, ದೇರ್ ಇಸ್ ನೋ ಮೋರ್ ಲೋನ್, ಲೋನ್ ಈಸ್ ರಿಪೇಡ್ ಅಂತ ಹೇಳಿದನ? ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ಅರ್ಥ ಏನೋ, ಲೋನ್ ಇನ್ನ ವಾಪಸ್ ಮಾಡಿಲ್ಲ. ಹಾಗಾದ್ರೆ ಈ ವರ್ಷ ಎಷ್ಟು, 25,500 ರುಪೀಸ್ ಬಡ್ಡಿ ಕಟ್ಟಿದ್ದಾರೆ. ಅಲ್ಲಿಗೆ ಒಟ್ಟು ಎಷ್ಟು ಬಡ್ಡಿ ಡಿಡಕ್ಷನ್ ಸಿಗುತ್ತೆ, 39,520. ಅಲ್ಲಿಗೆ 39,525 ರುಪೀಸ್ ಅಷ್ಟು ಡಿಡಕ್ಷನ್ ಸಿಗುತ್ತೆ. ಈಗ ನಮಗೆ ಬರ್ತಕ್ಕಂಥದ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಇದನ್ನ ಎರಡು ಟೋಟಲ್, ಇದರಲ್ಲಿ ಎರಡು ಮೈನಸ್ ಮಾಡಲ್ಲ, 14 / 9 ಹೋದ್ರೆ 5, 1 ಇದನ್ನ ಏನಂತ ಹೇಳ್ಬೋದು, ಇನ್ಕಮ್ ಫ್ರಮ್, ಹೌದಾ? ಇದನ್ನ ನೆಕ್ಸ್ಟ್ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು 3 ಆಡ್ ಮಾಡ್ಬಿಟ್ಟು ಬರಿ, 5, 14, 8, 9, 10. ಇದು ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗ್ತದೆ. ನೋಡಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾತ್ರ ನಿಮ್ಗೆ ತೊಂದರೆ, ಇನ್ನೊಂದ್ಸರಿ ಹೇಳ್ಕೊಡ್ಲ ನೋಡಿ. ಲೋನ್ ಬಾರೋ ಮಾಡಿರೋದು 2014,
ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು ಫಸ್ಟ್ ಜೂನ್ 2017. ಓಕೆನಾ? ಅಂದ್ರೆ 2017 ಅಲ್ಲಿ ಮನೆ ಕಂಪ್ಲೀಟ್ ಆದ್ರೆ ಅವನಿಗೆ ಮೂರನೇ ಮನೆಯಿಂದ ಇನ್ಕಮ್ ಬರೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 2017 ಜೂನ್ ಆದ್ಮೇಲಿಂದಾನೆ ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಅವನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋಕ್ ಮುಂಚೆ ಬಡ್ಡಿ ಕೊಟ್ಟಿರೋದು ನಾವು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಷ್ಟು ತಿಂಗಳು ಬಡ್ಡಿ ಕಟ್ಟಿದ್ದಾನೆ ಅಂತ ಹೇಳಿದ್ರೆ ನೋಡಿ, 1714 ಇಂದ ಮಾರ್ಚ್ 15 ಗೆ 9 ತಿಂಗಳು, ಯಾಕೆಂದ್ರೆ ಜುಲೈಯಿಂದ ಮಾರ್ಚ್ ಗೆ 9 ತಿಂಗಳೇ ಬರುತ್ತೆ. 15-16 ಫುಲ್ 1 ಇಯರ್ ಕಟ್ಟಿದ್ದಾನೆ, 16-17 ಒನ್ ಇಯರ್ ಫುಲ್ ಕಟ್ಟಿದ್ದಾನೆ. ಸರ್ ಯಾಕೆ ಸರ್ ಮಾರ್ಚ್ 17 ಎಂಡ್ ಮಾಡಿದ್ರಾ, ಜೂನ್ ವರೆಗೂ ಕಟ್ಟಿದಾನಲ್ವಾ ಮನೆ ಕಂಪ್ಲೀಟ್ ಆಗಿರೋ ಜೂನ್ ಅಲ್ಲಿ ತಾನೆ, ಏಪ್ರಿಲ್ ಮೇ ಎರಡು ತಿಂಗಳದ್ದು ಬರಬೇಕಾಗಿತ್ತಲ್ವಾ? ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಓಕೆನಾ, ಯಾವುದೇ ಡೇಟ್ ಅಲ್ಲಿ ಯಾವುದೇ ಮಂತ್ ಅಲ್ಲಿ ಕಂಪ್ಲೀಟ್ ಆಗಿದ್ರು ಮನೆ, ನಾವು ಅದರ ಹಿಂದಿನ 31st March ಗೆ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಜೂನ್ ಅಲ್ಲಿ ಕಂಪ್ಲೀಟ್ ಆಗಿದ್ರು 31st March 17 ತಗೋತೀವಿ, ನವೆಂಬರ್ ಅಲ್ಲಿ ಆಗಿದ್ರು ಡಿಸೆಂಬರ್ ಅಲ್ಲಿ ಆಗಿದ್ರು ಮಾರ್ಚ್ ಅಲ್ಲೇ. ಅರ್ಥ ಆಯ್ತಾ? ಸಪೋಸ್ ಮಾರ್ಚ್ ಮುಂಚೆ, ಸಪೋಸ್ 1st February 2017 ಅಲ್ಲಿ ಆಗಿತ್ತು, ಆಗ ಅದ್ರ ಹಿಂದಿಂದು ಮಾರ್ಚ್ 16 ಬರುತ್ತೆ, ಅವಾಗ ಮಾರ್ಚ್ 16 ಅಂತ ತಗೊಳ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿಗೆ 33 ತಿಂಗಳಾಯ್ತು, ಸಾಲ ತಗೊಂಡಿರೋದು 3,8.5% ಪ್ರಕಾರ 33 ತಿಂಗಳಿಗೆ 70,125 ರೂಪಾಯಿ ಬಡ್ಡಿ ಕಟ್ಟಿರ್ತಾರೆ. ಆ ಅಮೌಂಟ್ ಅನ್ನ ನಾವು ಯಾವ ವರ್ಷ ಕಂಪ್ಲೀಟ್ ಆಗಿರೋದು 17-18, ಕರೆಕ್ಟ್? 17-18 ಅಲ್ಲೇ ಆ ವರ್ಷ 70,125 ರೂಪಾಯಿ ಡಿಡಕ್ಷನ್ ಕೊಡಲ್ಲ. ನಾವೇನ್ ಮಾಡ್ತೀವಿ, 5 ವರ್ಷ ತಗೊಳ್ಳಪ್ಪ ಅಂತ ಹೇಳ್ತೀವಿ. ಎಲ್ಲಿಂದ ತಗೊಳ್ತಾನೆ? 17-18 ಬರುತ್ತಾ, 18-19 ಬರುತ್ತಾ, 19-20 ಬರುತ್ತಾ, 20-21 ಬರುತ್ತಾ, 21-22 ಬರುತ್ತಾ, ಅಲ್ಲಿಗೆ ಇನ್ನೂ 3 ವರ್ಷ ಅವ್ನು ತಗೊಳ್ಬಹುದು. 5 ವರ್ಷ ಅವನಿಗೆ 14,025 ರೂಪಾಯಿ ತರ 5 ವರ್ಷ ಅವನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಡಿಡಕ್ಷನ್ ಕೊಡ್ತಾರೆ ಐಟಿ ಡಿಪಾರ್ಟ್ಮೆಂಟ್. ಇನ್ನು ಏನು ಸಾಲ ತಗೊಂಡಿರೋದು ಇನ್ನು ಕೊಟ್ಟಿಲ್ಲ, ನಮ್ಮ ಪ್ರೀವಿಯಸ್ ಇಯರ್ 19-20 ನಲ್ಲೂ ಸಾಲ ಉಳಿಸಿಕೊಂಡಿರೋದ್ರಿಂದ ಅವನಿಗೆ ಕಂಪ್ಲೀಟ್ ಆಗಿ 8.5% ಆಗಿ 25,500 ರೂಪಾಯಿ ಈ ವರ್ಷದ ಬಡ್ಡಿ. ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮುಂಚೆ ಆಗಿರೋ ಬಡ್ಡಿ, ಇದು ಈ ವರ್ಷದ ಬಡ್ಡಿ. ಒಟ್ಟು 39,525 ರೂಪಾಯಿ ಡಿಡಕ್ಷನ್ ಅನ್ನ ಕೊಟ್ಟಿದ್ವಿ. ಕ್ಲಿಯರ್? ಇದು 2017 ಅಲ್ಲಿ ನೋಡಿ ಇದೇ ತರ ಕ್ವಶನ್ಸ್ ಇರುತ್ತೆ ನಿಮಗೆ. ಓಕೆನಾ? ಬರ್ಕೊಳ್ಳಿ.